ನಮಸ್ತೆ ಸ್ನೇಹಿತರೆ, ಆರ್ ಪಿ ಎನ್ ಬ್ಲಾಗ್ಸ್ಗೆ ಸ್ವಾಗತ. ಇವತ್ತು ತೋಟದ ಬ್ಲಾಗ್ನ ಮಾಡೋಣ ಅಂತ ಆಲ್ರೆಡಿ ಮಾಡಿದ್ದೀನಿ ಒಂದು ಬ್ಲಾಗ್ನ. ಸೊ ತೋಟಕ್ಕೆ ಬಂದಿದ್ವಿ, ತೋಟ ನೋಡೋಣ ಅಂತ. ಸೊ ಹಾಗೆ ಸ್ವಲ್ಪ ಶೂಟ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋದಕ್ಕೂ ಮೊದಲು ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ದೀರಿ ಅಂತಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಈ ಬೆಲ್ ಐಕನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ಹೊಸ ವೀಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಈಗಷ್ಟೇ ಬಂದ್ವಿ ನಾವು. ನೋಡಿ, ಋತು ಫುಲ್ ಬ್ಯುಸಿ ಆಗಿದ್ದಾಳೆ. ಪ್ರತಿ ಪ್ಲೇಸಿಗೆ ಹೋದಾಗ ಅವಳು ವೀಡಿಯೋನ ಶೂಟ್ ಮಾಡ್ತಾಳೆ, ನನ್ನ ಚಾನಲ್ಗೆ ಅಪ್ಲೋಡ್ ಮಾಡ್ತೀನಿ ಅಂತ. ಒಂದು ವೀಡಿಯೋ ಅಪ್ಲೋಡ್ ಮಾಡಿಲ್ಲ ಅವಳಿನ್ನು. ಮುಖ ತೋರಿಸು, ಇಲ್ಲೂ ಶೂಟ್ ಮಾಡ್ತಾ ಇದ್ದಾಳೆ. ಯಾವಾಗ ಹಾಕ್ತಾಳೆ ನೋಡಬೇಕು, ಯಾವಾಗ ಹಾಕ್ತಿ? ನಾನು ಹೊಸ ಚಾನಲ್ ಸ್ಟಾರ್ಟ್ ಮಾಡ್ಬೇಕಂತ ಇದ್ದೀನಿ, ಹೊಸ ಚಾನಲ್. ಓಕೆ, ವೇಟ್ ಮಾಡಿ ಹೊಸ ಚಾನಲ್ಗೆ. ಯಾವ ಕಾಲದಲ್ಲಿ ಬರುತ್ತಂತ ನನಗೇ ಗೊತ್ತಿಲ್ಲ. ಈ ಫೋಟೋ ನೋಡಿ. ನಮ್ಮ ರಾಯರು ಬರ್ತಾ ಇದ್ದಾರೆ. ಇಲ್ಲಿ ಮೇಲ್ಗಡೆ ಬಂದ್ಬಿಟ್ಟು ಶೂಟ್ ಮಾಡ್ತಾ ಇದ್ದೀನಿ. ಫುಲ್ ಡೌನ್ ಇದೆ ನೋಡಿ, ಹೇಗೆ ಕಾಣಿಸ್ತಾ ಇದೆ ತೋಟ, ಹಾಗೆ ನೇಚರ್ ಹೇಗೆ ಕಾಣಿಸ್ತಾ ಇದೆ ನೋಡಿ. ಸ್ವಲ್ಪ ಮೋಡ ಇದೆ, ಈ ರೀತಿಯಾಗಿ ಕಾಣಿಸುತ್ತೆ. ಫೋಟೋಗ್ರಾಫರ್ ಜಾಸ್ತಿ ನೇಚರ್ ಫೋಟೋ ಶೂಟ್. Make an album of this to show that I have patience. I'm perfect. ಇದು ಕರಿಮೆಣಸು, ಇಲ್ಲಿ ಕಾಳುಮೆಣಸು ಅಂತಾರೆ, ಅದರ ಬಳ್ಳಿ ಇದು. ಆಮೇಲೆ ಇದು ಏಲಕ್ಕಿ ಗಿಡ, ಲಾಸ್ಟ್ ವಿಡಿಯೋದಲ್ಲಿ ಏಲಕ್ಕಿ ಗಿಡನ ಕೂಡ ತೋರಿಸಿರ್ಲಿಲ್ಲ. ಆ ಬೇರಿಗೆ ಏಲಕ್ಕಿ ಆಗ್ತದೆ, ನೋಡಿ ನೋಡ್ತಾ ಇರ್ಬೋದು. ಹಾವು ಏಲಕ್ಕಿನ ತಿಂತದೆ, ಆಮೇಲೆ ಮಂಗಗಳು ತಿಂತಾ ಇದಾವೆ ಅಂತ ಈಗ. ಸೊ ಅದಕ್ಕೋಸ್ಕರ ನೆಟ್ ಹಾಕಿದ್ದಾರೆ. ಹಾಗೇನೆ ಇಲ್ಲೇ ಪಕ್ಕದಲ್ಲಿ ಒಂದು ಸಣ್ಣ ಊರಿದೆ,
ಆ ಊರನ್ನ ತೋರಿಸ್ತೀನಿ. ಕಾರ್ ನೋಡಿ, ದನಗಳು ಓಡ್ತಾ ಇದ್ದಾವೆ ಹೆದರ್ಕೊಂಡು. ತುಂಬ ಹಿಂದೆ ನಮ್ಮನೇಲಿ ಒಂದು ಗೋಲು ಇತ್ತು, ನಿಮ್ಗೆ ಗೊತ್ತಿರ್ಬೋದು. ಆ ಗೋಲುನ ನಾವು ಹೋಗ್ತಾ ಇರೋ ಮನೆಗೆ ಕೊಟ್ಟಿರೋದು. ಸೊ ಗೋಲುನ ನೋಡೋದಕ್ಕೆ ಹೋಗ್ತಾ ಇದ್ದೀವಿ ನಾವು. ಇದೇ ಮನೆ ಅದು. ಇವನೇ ನಮ್ಮ ಗೋಲು, ಆದರೆ ಅವನಿಗೆ ನೆನಪಿಲ್ಲ ನಮ್ಮದು. ನಾನು ಅಂದ್ಕೊಂಡಿದ್ದೆ ಅವನ ಎತ್ತಬೇಕು ಅಂತ, ಆದರೆ ಅವನ ಕೈಗೆ ಸಿಗಲಿಲ್ಲ. ಚಪ್ತಗೋ ಇಲ್ಲಿ ಅಡಿಕೆ ಸುಲಿತಾ ಇದ್ದಾರೆ. ನಮ್ಗೆ ನೋಡ್ಬೇಕಾದ್ರೆ ಎಷ್ಟು ಈಸಿ ಅಲ್ವಾ ಅಂತ ಅನ್ಸುತ್ತೆ, ಆದ್ರೆ ಅಷ್ಟು ಈಸಿ ಇಲ್ಲ. ಪ್ರಾಕ್ಟೀಸ್ ಇದ್ರೆ ಅಷ್ಟೇನೆ ಅಷ್ಟು ಫಾಸ್ಟ್ ಆಗಿ ಸುಲಿಯೋದಕ್ಕಾಗುತ್ತೆ. ಎನ್ಕ್ವೈರಿ ಕೈ ಇಲ್ಲ. ತಯಾರಿದ್ದಾರಾ?